ಸರ್ಗೆ ನಾವು ಎಷ್ಟು ಪ್ರಾಮಾಣಿಕತೆಯಿಂದ ಒಂದು ಸಂಸ್ಥೆಯನ್ನು ನಡೆಸ್ತೀವಿ, ಒಂದು ಕೆಲಸನ ನಾವು ಮಾಡ್ತೀವೋ ಅಷ್ಟು ನೀಟಾಗಿ ಯಾವುದೇ ಕೆಲಸ ಆಗ್ಬೋದು. ಉದಾಹರಣೆ ನಮ್ಮ ಸೊಸೈಟಿ, ನಾವು ಪ್ರಾಮಾಣಿಕತೆ ಇದ್ದರೆ ಈ ಮಟ್ಟಕ್ಕೆ ಬರ್ತದೆ ಯಾವುದೇ ಸೊಸೈಟಿ. ಇವತ್ತು ಸಾವಿರಾರು ಸೊಸೈಟಿ ಕರ್ನಾಟಕದಾಗ ಇರ್ಬೋದು, ಬಟ್ ನಮ್ದು 6 ವರ್ಷದಲ್ಲಿ ಅವಕಾಶ ಬಂದಿದೆ ಅಂದರೆ ನಮ್ಮ ಪ್ರಾಮಾಣಿಕತೆ ಇದ್ದಿದ್ದಕ್ಕೆ ಬಂದಿದೆ ಅಂತ ನಾನು ಭಾವನೆ ಮಾಡ್ತೀನಿ. ಎಷ್ಟು ಲಾಭದಲ್ಲಿದೆ ನಮ್ಮದು? ಈಗ ಆಲ್ರೆಡಿ ಈ ವರ್ಷ ನಮ್ಮದು 11 ಲಕ್ಷ ಲಾಭದಲ್ಲಿದೆ. ಈಗಾಗಲೇ ಡಿವಿಡೆಂಟ್ ಹೋದ ಸತಿ ನಾವು 7.5% ಕೊಟ್ಟಿದ್ದೀವಿ ಷೇರ್ದಾರರಿಗೆ, ಈ ಸತಿ 8% ಕೊಟ್ಟಿದ್ದೀವಿ. ಈ ಸುತ್ತಮುತ್ತ ಕೋಆಪ್ರೇಟಿವ್ ಸೊಸೈಟಿಗಳಿಗೆ ಯಾರೂ ಆ ಮಟ್ಟ ಕೊಡ್ತಾಯಿಲ್ಲ, ಆದರೂ ನಮ್ಮ ಸೊಸೈಟಿಲಿ ನಾವು ಕೊಡ್ತಾಯಿದ್ದೀವಿ. ಕಾರಣ ಏನು ಅಂತಂತಂದರೆ ಈ ಷೇರ್ದಾರರಿಂದ, ಸಾಲಗಾರರಿಂದ, ಈ ನಮ್ಮ ಡಿಪಾಸಿಟ್ ಅವರಿಂದ, ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ಗಳಿಂದ ಇಷ್ಟೆಲ್ಲ ಒಳ್ಳೆಯದಾಗವಾಗ ಯಾಕೆ ನಾವು ಷೇರ್ದಾರಕ್ಕೆ ನಾವು ಒಳ್ಳೆ ಡಿವಿಡೆಂಡ್ ಕೊಡಬಾರ್ದು ಅನ್ನೋ ದಿಸಲ್ಲಿ 8% ಡಿವಿಡೆಂಡ್ ಕೊಟ್ಟಿದ್ದೀವಿ. ನಾವು ಪ್ರತಿ ವರ್ಷವೂ ಏನು ಇಂಡಿವಿಜುವಲ್ ಲೋನ್ ಆಗ್ಬೋದು, ಸ್ತ್ರೀಶಕ್ತಿ ಗುಂಪು ಲೋನ್ ಆಗ್ಬೋದು, ನೇರ ಸಾಲ, ತಳ್ಳಗಾಡಿ, ಬಟ್ಟೆ ವ್ಯಾಪಾರ, ಬೀದಿ ವ್ಯಾಪಾರಗಳು ಏನೇನು ಮಾಡ್ತಾರೋ ಅವು ಎಲ್ಲದಕ್ಕೂ ಅವಕಾಶ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದಷ್ಟು ನಮ್ಮಲ್ಲಿ 90% ಎಲ್ಲ ಬಡವರಿಗೆ ನಾವು ಸಾಲ ಕೊಡ್ತಾ ಇರೋದು. ಇವತ್ತು 90% ಮೇಲೆ ಇವತ್ತು ರಿಕವರಿ ನಮ್ಮದು ಚೆನ್ನಾಗಾಗ್ತಾ ಇದೆ. ಈ ಸಾಮಾಜಿಕ ಕಾರ್ಯಕ್ರಮಗಳು ಅಂದರೆ ಈಗ ತಾನೇ ನೀವು ನೋಡಿದ್ರಿ ನಮ್ಮ ಕಾರ್ಯಕ್ರಮ ಹೆಂಗಿದೆ ಅಂತ. ನಾವು ಪ್ರತಿ ವರ್ಷ ಏನು ಮಾಡ್ತೀವಿ, SLC ಮಕ್ಕಳು 60% ಎಬೋ, ಸೆಕೆಂಡ್ PUC ಮಕ್ಕಳು 60% ಎಬೋ ಇದ್ದರೆ ನಮ್ಮ ಲಾಭ ನೋಡ್ಕೊಂಡು ಅಟ್ಲೀಸ್ಟ್ ಅವ್ರಿಗೆ ಒಂದಿಷ್ಟು ಏನ್ಗನ ಯೂಸ್ ಆಗಲಿ ಅನ್ನೋದಿಷ್ಟಲ್ಲಿ ಈ ಸರಿ ನಾವು 1,000 ರೂಪಾಯಿ ಕೊಡೋಂಥ ಕಾರ್ಯಕ್ರಮ ನಾವು ಮಾಡಿದ್ವಿ. ಅದರಲ್ಲಿ ಸೆಕೆಂಡ್ PUCಯಲ್ಲಿ 90 ಎಬೋ ಇದ್ದವರಿಗೆ 3,000 ರೂಪಾಯಿ ಕೊಡೋಂಥ ಕಾರ್ಯಕ್ರಮ ಮಾಡಿದ್ದೀವಿ. ಜೊತೆಲ್ಲಿಗೆ ನಮ್ಮಲ್ಲಿ ಯಾರನ್ನ ಷೇರುದಾರರು ವರ್ಷದಲ್ಲಿ ಏನೇನಾದರೂ ಹೆಚ್ಚು ಕಡಿಮೆ ಆಗಿ ಪ್ರಾಬ್ಲಮ್ ಆದರೆ ನಮ್ಮ ಸಂಸ್ಥೆಯ ಲಾಭದಲ್ಲಿ ನಾವೇನು ಮಾಡ್ತೀವಿ, ಯಾರು ಮರಣ ಹೊಂದಿದಾರೋ ಅವರ ನಾಮಿನಿದಾರರಿಗೆ 5,000 ರೂಪಾಯಿ ಕೊಡ್ತೀವಿ. ಎಷ್ಟು ಯಾರೇ ಏನೇ ಆಗಲಿ ನಮ್ಮ ಸಂಸ್ಥೆಯಿಂದ ಅವತ್ತಿಂದ ಏನು ಮಾಡ್ತೀವಿ ಆ ಫಾಲೋಅಪ್ ನಾವು ಮಾಡ್ತಾ ಬರ್ತಾ ಇದ್ದೀವಿ. ಜೊತೆಗೆ ನಮ್ಮಲ್ಲಿ ಸಾಲ ತೆಗೆದುಕೊಂಡಂಥ ಸ್ತ್ರೀಶಕ್ತಿ ಗುಂಪುಗಳು, ನಮ್ಮಲ್ಲಿ ಒಂದು 500 ಜನ ಸ್ತ್ರೀಶಕ್ತಿ ಸಂಘದವ್ರು ಮತ್ತು ಸಾಲ ಪಡೆದವರೆ. ವರ್ಷಕ್ಕೆ ಒಂದು 5 ಟೀಮ್ ತೊಗೊತೀವಿ ನಾವು. ಯಾರು ಅನಿಷ್ಟ ಕಟ್ಟಿದ್ದಾರೆ 5 ಟೀಮು ಅವ್ರಿಗೊಂದು ನಮ್ಮ ಸಂಸ್ಥೆಯಿಂದ ಒಂದು ಪುಟ್ಟ ಸನ್ಮಾನ ಕಾರ್ಯಕ್ರಮ ನಾವು ಅವ್ರಿಗೆ ಮಾಡ್ತೀವಿ. ಜೊತೆಲ್ಲಿ 5 ಲಕ್ಷ ರೂಪಾಯಿ ಸಾಲ ಪಡೆದಂಥವ್ರು ಏನು ಇಂಡಿವಿಜುವಲ್ ಲೋನ್ ತೊಗೊಂಡಿರ್ತಾರೆ ಅವರಲ್ಲಿ 3 ಜನ ನಾವು ತೆಗೆದುಕೊಂಡಿರ್ತೀವಿ. ಆಮೇಲೆ ನೇರ ಸಾಲ ತೊಗೊಂಡವ್ರಿಗೆ ಅವರಲ್ಲಿ 3 ಜನ ನಾವು ಅನಿಷ್ಟ ಕಟ್ಟಿದವ್ರು ಈ ವರ್ಷಕ್ಕೆ ತೆಗೆದುಕೊಂತೀವಿ. ಜೊತೇಲಿ ನಮಗೆ ಇದು ಡಿವಿಡೆಂಟ್ ಒಂದು ವಿಷಯಕ್ಕೆ ಇವತ್ತು 8% ಕೊಡ್ತಾ ಇದ್ದೀವಿ, 7.5% ಕೊಟ್ಟಿದ್ದು ಹೋದ ವರ್ಷ, ಈಗ 8% ಕೊಟ್ಟಿದ್ದೀವಿ. ನಮ್ಮಲ್ಲೇ ಫಿಕ್ಸೆಡ್ ಇಟ್ಟಿರ್ತಾರಲ್ಲ, ಆ ಫಿಕ್ಸೆಡ್ ಇಟ್ಟಿದ್ದವ್ರನ್ನ 3 ಜನ ತೆಗೆದುಕೊಂಡು ಇವತ್ತು ಅವ್ರಿಗೆ ನಾವು ಸನ್ಮಾನ ಮಾಡಿದ್ದೀವಿ. ನಮ್ಮಲ್ಲಿ ಉಳಿತಾಯ ಖಾತೆ ಸ್ಟಾರ್ಟ್ ಮಾಡಿ ಅವ್ರು ಏನೇ ಬಿಸ್ನೆಸ್ ಮಾಡಿದ್ರು ಹಾಕೋದು ತೆಗೆಯೋದು ಮಾಡ್ತಾರಲ್ಲ, ಆ ಉಳಿತಾಯ ಖಾತೆಯಲ್ಲಿ ನಾವು ಅದಕ್ಕೂ 3.5% ನಾವು ಬಡ್ಡಿ ಕೊಡ್ತೀವಿ. ಇವತ್ತು ಯಾರನ್ನ ನಮ್ಮಲ್ಲಿ ಡಿಪಾಸಿಟ್ ಇಟ್ಟರೆ ಏನು 60 ವರ್ಷ ಮೇಲೆ ಇದ್ದವ್ರಿಗೆ ನಾವು 8% ಕೊಡ್ತೀವಿ, 60 ವರ್ಷದ ಒಳಗಡೆ ಇದ್ದರೆ ನಾವು 7.5% ಇವತ್ತು ಬಡ್ಡಿನ ನಾವು ಕೊಟ್ಕೊಂಡು ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಶಾಖೆಗಳನ್ನ ವಿಸ್ತರಣೆ ಮಾಡೋ ಮಟ್ಟಕ್ಕೆ ನಾವು ಇನ್ನೂ ಆ ಮಟ್ಟಕ್ಕೆ ರೀಚ್ ಆಗಿಲ್ಲ ಅಂತ ಅನ್ನಿಸ್ತದೆ. ನಮ್ಗೆ ರೀಚ್ ಆಗೋದಾಗಂದರೆ ಈಗ ಇದರಿಂದ ನಾವು ಒಂದು ಮಟ್ಟಕ್ಕೆ ಹೋಗೋಣ, ಇನ್ನು ಈ 5 ವರ್ಷ ಮುಗಿಸೋಣ. ಯಾಕಂದರೆ ನಮಗೆ ಇನ್ನೂ ನೀವು ನೋಡ್ದಂಗೆ ಇವತ್ತು ಯಾವುದೇ ಬ್ಯಾಂಕಲ್ಲಿ ಇಷ್ಟು 6 ವರ್ಷಕ್ಕೆ ಈ ಮಟ್ಟಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಡೈರೆಕ್ಟ್ಗಳು ತಲಾ ಒಬ್ಬೊಬ್ಬರು 2-2 ಲಕ್ಷ ರೂಪಾಯಿ ಡಿಪಾಸಿಟ್ ಇಟ್ಟಿದ್ದಾರೆ. ಆ 2-2 ಲಕ್ಷ ರೂಪಾಯಿ ಡಿಪಾಸಿಟ್ ಇಟ್ಟಿರೋದು 5 ವರ್ಷಕ್ಕೆ ಬಡ್ಡಿ ಲೆಸ್ಸು, ಬಡ್ಡಿ ಬೇಡ ಈ ಜನಕ್ಕೆ ಹೋಗಲಿ ಅನ್ನೋ ದೃಷ್ಟಿಯಲ್ಲಿ 5 ವರ್ಷ ನಾವು ಕ್ಯಾಲ್ಕುಲೇಷನ್ ಮಾಡಿದ್ರೆ 14 ಲಕ್ಷ ರೂಪಾಯಿ ಬರೀ ಬಡ್ಡಿ ಬರ್ತದೆ ನಮಗೆ. ಆ ಬಡ್ಡಿನ ನಾವು ಜನಕ್ಕೆ ಬಿಟ್ಟುಬಿಟ್ಟು ಇವತ್ತು ಸಂಸ್ಥೆನ ಈ ಮಟ್ಟಕ್ಕೆ ನಾವು ನಡೆಸ್ಕೊಂಡು ಹೋಗ್ತಿದ್ವಿ. ಈ 5 ವರ್ಷ ನಾವು ಇದೇ ಇದರಲ್ಲಿ ಮಾಡಿ ಮುಂದಿನ ದಿನಗಳಲ್ಲಿ ಆ ಥರ ಯೋಚನೆ ಮಾಡೋಣ ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಥ್ಯಾಂಕ್ ಯು ವೆರಿ ಮಚ್ ರಮೇಶ್. ಸರ್, ಏನಂದರೆ ನಮ್ಮ ಸೊಸೈಟಿ ಸರಳತೆ, ಒಳ್ಳೆ ವ್ಯಕ್ತಿತ್ವ ಇರತಕ್ಕಂಥ ಅಧ್ಯಕ್ಷರು, ಮತ್ತು ಎಲ್ಲ ನಿರ್ದೇಶಕರ ಪ್ರಾಮಾಣಿಕತೆ, ಮತ್ತು ನಮ್ಮ ಷೇರುದಾರರು, ಮತ್ತು ನಾವು ಲೋನ್ ಕೊಟ್ಟಿರ್ತಕ್ಕಂಥವ್ರು ಪ್ರಾಮಾಣಿಕವಾಗಿ ರಿಟರ್ನ್ ಮಾಡ್ತಾ ಇರೋದು, ಒಂದೋ ಎರಡೋ ಸ್ವಲ್ಪ ಲೇಟ್ ಆಗುತ್ತೆ ಬಿಟ್ಟ ಅಂದರೆ ಕಾನೂನಾತ್ಮಕವಾಗಿ ಹೋಗಿ ಕೊನೆಯವರೆಗೂ ಹೋಗಿರ್ತಕ್ಕಂಥ ನಿರ್ದೇಶನಗಳು ಯಾವೂ ಇಲ್ಲ. ಜೊತೆಯಲ್ಲಿ ಎಲ್ಲ ಶೋಷಿತ ವರ್ಗದವರು, ಹಿಂದುಳು ವರ್ಗದವರು, ಮಹಿಳೆಯರು, ಸ್ತ್ರೀಶಕ್ತಿ ಗುಂಪುಗಳವರು ಸಹ ಏನು ತೊಗೊಂತಾರೆ ಲೋನನ್ನು ಅವ್ರು ಪ್ರಾಮಾಣಿಕವಾಗಿ ಕಟ್ಕೊಂಡು ಹೋಗ್ತಾ ಇರೋದ್ರಿಂದ ನಾವು ಚಿಕ್ಕದಾಗಿದ್ದಂಥ ಒಂದು ಅನುದಾನದಿಂದ ಇವತ್ತು 7.75 ಕೋಟಿವರೆಗೂ ನಾವು ಒಂದು ಬಂದು ತಲುಪಿದ್ದೀವಿ. ನಮ್ಮ ಅಧ್ಯಕ್ಷ ಹೇಳಿದಂಗೆ ಇವತ್ತು ಒಂದು 10-12 ಲಕ್ಷ ಆಲ್ರೆಡಿ ಲಾಭದಾಯಕವಾಗಿದೆ. ಒಂದು ಪ್ರಾಮಾಣಿಕತೆಗೆ ಇವತ್ತು ಎ ಗ್ರೇಡ್ ಬಂದಿದೆ. ಎಲ್ಲೂ ಕೂಡ ದುಂದುವೆಚ್ಚಗಳು ಮತ್ತು ಆಡಂಬರ ಅನ್ನೋದನ್ನು ನಾವೆಲ್ಲೂ ಕೂಡ ಮಾಡ್ತಾ ಇಲ್ಲ. ಇದೊಂದು ಹೆಮ್ಮೆಯ ವಿಚಾರ. ನಿರ್ದೇಶಕರಲ್ಲಿರ್ತಕ್ಕಂಥ ಒಗ್ಗಟ್ಟು ಮತ್ತು ಅಧ್ಯಕ್ಷರ ಪ್ರಾಮಾಣಿಕತೆ, ಪ್ರಮುಖವಾಗಿ ನಮ್ಮ ಸಂಸ್ಥಾಪಕ ಅಧ್ಯಕ್ಷ ರವಿಕುಮಾರ್ ಅವರ 90%, ಇನ್ನು 10% ನಾವು ಮತ್ತು ನಮ್ಮ ಸ್ಟಾಫ್ ಅಂತ ಹೇಳ್ಬೋದು. ತುಂಬ ಹೆಮ್ಮೆ ಅನಿಸುತ್ತೆ ಇವ್ರ ಜೊತೇಲಿ ಕೆಲಸ ಮಾಡಿ ನಮ್ಮ ಸೊಸೈಟಿ ಇವತ್ತು 6 ವರ್ಷದಲ್ಲಿ ಈ ಒಂದು ಹಂತಕ್ಕೆ ತಲುಪಿರ್ತಕ್ಕಂಥದ್ದು ತುಂಬ ಸಂತೋಷಕರವಾದ ವಿಚಾರ. 100% ಬಡವ್ರಿಗೆ ಅನುಕೂಲ ಆಗ್ತಾ ಇದೆ. ನೀವು ನೋಡಿ, ಬೇಕಾಗಿದ್ದರೆ ನೀವು ಸಾಕಷ್ಟು ಬಂದಿದ್ದೀರಿ, ಎಲ್ಲನೂ ಕೂಡ
ಇವತ್ತು ಏನು ನಾನು ಇದರಿಂದ ಅನುಕೂಲ ಪಡ್ಕೊಂಡಿದ್ದೀನಿ, ಮತ್ತೆ ನನ್ನ ಮಕ್ಕಳಿಗೆ ಇದನ್ನು ಅನುಕೂಲ ಆಗಬೇಕು, ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಬೇಕು, ಏನು ನಾನು ಆಟೋದವರು, ತೆಳ್ಳ ಗಾಡಿ, ಪರ್ಸ್ನಲ್ ಲೋನು, ಬೇರೆ ಬೇರೆ ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಕಟ್ಟೋವಂಥವ್ರೆ ಸರ್. ಜಾಸ್ತಿ ತೊಗೊಂಡು ನಾಳೆ ನಾನು ನೋಡ್ತೀನಿ ಬಿಡು, ಕಟ್ಟಲ್ಲ ಬಿಡು, ಲೀಗಲ್ಲ ಹೋಗೋಣ ಬಿಡು ಅನ್ನತಕ್ಕಂಥದ್ದು ಕಡಿಮೆ. ತುಂಬ ಖುಷಿಯಾಗುತ್ತೆ, ಭಾಳ ಹೆಮ್ಮೆ ಅನಿಸುತ್ತೆ. ಮುಂದೆ ಇನ್ನೂ ಒಂದು ರೀತಿಯಲ್ಲಿ ಅಧ್ಯಕ್ಷರ ಜೊತೆಯಲ್ಲಿ ಕೆಲಸ ಮಾಡಿಕೊಂಡು ಒಳ್ಳೆ ರೀತಿ ಬೆಳವಣಿಗೆ ಆಗುತ್ತೆ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ.